ಕೇಳ್ತಿದ್ದೀರ ಸುವರ್ಣ ಈ ಮಧು ಇಲ್ಲಿಂದ ತೊಲಗಿದ್ರು ಅವಳು ಭಯ ಮಾತ್ರ ಇನ್ನೂ ನನ್ನನ್ನು ಬಿಟ್ಟು ಹೋಗ್ತಿಲ್ಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾನೆ ಇದೆ ಒಬ್ಬರನ್ನ ಒಬ್ರು ಫೋನ್ ಮಾಡಿ ಅವಳ ಬಗ್ಗೆ ಕೇಳ್ತಾನೆ ಇದ್ದಾರೆ ಈಗ ಅಪ್ಪ ಅಮ್ಮನಿಗೆ ಏನಂತ ಹೇಳೋದು ಛೇ ಅವಳಿದ್ದಾಗ ಒಂಥರ ಸುಳ್ಳು ಹೇಳಬೇಕಿತ್ತು ಇಲ್ದಿದ್ರೆ ಮತ್ತೆ ಸಾವಿರ ಸುಳ್ಳು ಏಯ್ ನೀನು ಎಲ್ಲಿದ್ಯೋ ಏನ್ ಮಾಡ್ತಿದ್ಯಾ ಅಪ್ಪ ನಾನು ಆಫೀಸಲ್ಲಿ ಇದ್ದೀನಿ ಲೇ ನೀನು ಆಫೀಸಲ್ಲಿ ಆದರೂ ಇರು ಎಲ್ಲಾದರೂ ಇರು ನೋಡು ಯಾವ ಮನುಷ್ಯ ತನ್ನ ಕರ್ತವ್ಯ ಮರಿತಾನೆ ಅವನು ಯಾವತ್ತೂ ಉದ್ಧಾರ ಆಗೋದಿಲ್ಲ ಅಪ್ಪ ನನಗೆ ಏನ್ ಮಾಡ್ದೆ ಅಂತ ನೀನು ಏನು ಮಾಡಿಲ್ಲ ಅಂತ ಕೇಳೋ ಹೇಳ್ತೀನಿ ಅಲ್ವೋ ಬದುಕೇಲಿ ಫೋನ್ ಮಾಡಿಸು ಅಂತ ನಿನ್ಗೆ ಎಷ್ಟು ಸರ್ತಿ ಹೇಳಬೇಕು ಇನ್ನು ಎಷ್ಟು ಸರ್ತಿ ಹೇಳಬೇಕೋ ನಿನ್ಗೆ ನೀನ್ ಯಾಕೆ ಬದುಕೇಲಿ ಫೋನ್ ಮಾಡಿಸ್ತಾ ಇಲ್ಲ ಅಪ್ಪ ನಾನಿನ್ನು ಮನೆಗೆ ಹೋಗಿಲ್ಲ ಹೋದ ತಕ್ಷಣ ಮಾಡಿಸ್ತೀನಿ ನೀನು ಮತ್ತೆ ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದಾರಂತಲ್ಲ ನೀನ್ ಯಾಕೆ ಅವ್ರ ಫೋನ್ ಪಿಕಪ್ ಮಾಡ್ತಾ ಇಲ್ಲ ಮೊದಲು ಅವ್ರಿಗೆ ಫೋನ್ ಮಾಡು ಮಾತಾಡು ವಿಷಯ ಏನು ಅಂತ ತಿಳ್ಕೊ ಸರಿ ಮಾಡ್ತೀನಪ್ಪ ಮತ್ತೆ ಮರ್ತು ಬಿಡ್ಬೇಡ ಕಣಯ್ಯ ಆಯ್ ಅಮ್ಮ ನನಗೆ ಫೋನ್ ಮಾಡಿ ನನ್ನ ತಲೆ ತಿಂತಾರೆ ಮರಿಬೇಡ ಫೋನ್ ಮಾಡು ಆಯ್ತಪ್ಪ ಮಾಡ್ತೀನಿ ಹಾ ಲೈಫಲ್ಲಿ ಇನ್ನೆಷ್ಟು ಹರಕೆ ತೀರಿಸ್ಬೇಕು ಹಲೋ ಅಳಿ ಅಂದ್ರೆ ಅಂತೂ ಫೋನ್ ಮಾಡಿದ್ರಲ್ಲ ಏನ್ ವಿಷಯ ಏನಿಲ್ಲ ಅಳಿ ಅಂದ್ರೆ ನಮ್ಮನೆ ಕೋಣಕ್ಕೆ ನಾವೇ ಮುಗ್ದಾರ ಹಾಕ್ಬೇಕು ಅಷ್ಟಾದ್ರೆ ಮಾತ್ರ ಅವ್ರು ನಮ್ಮ ಮಾತು ಕೇಳ್ತವೆ ಇಲ್ಲಾಂದ್ರೆ ಕಂಡ ಕಂಡಲ್ಲಿ ಹೋಗಿ ಬೇಲಿ ಹಾರುತ್ತವೆ ಅಲ್ವಾ ಅಳಿ ಅಂದ್ರೆ ನೋಡಿ ನೀವೇನ್ ಹೇಳಬೇಕು ಅಂತಿದ್ರೋ ಅದನ್ನ ನೇರವಾಗಿ ಹೇಳಿ ಇನ್ನೇನ್ ನೇರವಾಗಿ ಹೇಳಬೇಕು ಅಳಿ ಅಂದ್ರೆ ನಮ್ಮನೆ ಕೋಣಕ್ಕೆ ನಾವೇ ಮೂಗದಾರ ಹಾಕಬೇಕು ಇಲ್ದಿದ್ರೆ ಸಾಕು ಏನು ನೀವು ಕೋಣಗಿಣ ಅಂತಲ್ಲ ಹೇಳೋದು ಚಿಚಿ ಚಿಚಿ ಕುಂಬಳಕಾಯಿ ಕಳ್ಳ ಅಂದ್ರೆ ನೀವು ಯಾಕ್ರಿ ಹೆಗಲು ಮುಟ್ಕೊಂಡು ನೋಡ್ಕೊತೀರಾ ಅಳಿ ಅಂದ್ರೆ ಕೋಪ ಮಾಡ್ಕೊಂಡ್ರೆ ಹೆಂಗಸ್ರಷ್ಟೇ ಅಲ್ಲ ನೀವು ಚೆನ್ನಾಗಿ ಕಾಣಿಸ್ತೀರಾ ಯಾವುದಕ್ಕೂ ಒಂದ್ಸಲ ಅಲ್ಲೇ ಕನ್ನಡಿ ಇದ್ರೆ ಕನ್ನಡಿಯಲ್ಲಿ ಮುಖ ನೋಡ್ಕೊಂಬಿಡಿ ಆ ಒಂದ್ ನಿಮಿಷ ಮುಖ ನೋಡ್ಕೊಳಕ್ಕೂ ಮುಂಚೆ ನಮ್ಮ ಮಧುಕ್ ಫೋನ್ ಕೊಡಿ ಮಧು ಇಲ್ಲಿಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾಳೆ ನಾನೀಗ ಹೋಗಿ ಅವಳನ್ನ ಕರ್ಕೊಂಡು ಬರಬೇಕು ಹೇಳಿ ಅಂದ್ರೆ ಬರ್ತಾ ಬರ್ತಾ ರಾಯರು ಮೋಟರ್ ಸೈಕಲ್ ಸೈಕಲ್ ಆಯ್ತಂತೆ ಅದ್ಯಾಕೆ ಬರ್ತಾ ಬರ್ತಾ ಇಷ್ಟೊಂದು ಅಡ್ಡ್ರಾದ್ರಿ ನೀವು ಅಲ್ಲ ಅಳಿ ಅಂದ್ರೆ ಸುಳ್ಳು ಹೇಳಿದ್ರೆ ಅದು ಸುಳ್ಳಲ್ಲ ಅನ್ನೋ ತರ ಇರಬೇಕು ಆದ್ರೆ ನೀವು ಇದು ಸುಳ್ಳೇ ಸುಳ್ಳು ಅನ್ನೋ ತರ ಹೇಳ್ತಿದ್ದೀರಲ್ಲ ಅಳಿ ಅಂದ್ರೆ ಎಂತೆಂತ ಸುಳ್ಳನ್ನು ಹೇಳಿ ಜಯಿಸ್ಕೊಂಡಿರೋರು ನೀವು ಈಗ ನೋಡಿದ್ರೆ ಇಷ್ಟು ಸುಲಭವಾಗಿ ನನ್ನ ಹತ್ರ ಸಿಕ್ಕಿ ಬೀಳ್ತಿರಲ್ಲ ಅಳಿ ಅಂದ್ರೆ ಸುಳ್ಳು ಹೇಳ್ಬೇಕಾದ್ರೆ ಸ್ವಲ್ಪ ಸಮಯ ಪ್ರಜ್ಞೆನೂ ಇರಬೇಕು ಈಗ ಟೈಮ್ ಎಷ್ಟು ನೋಡಿ ಇಷ್ಟೊತ್ತಲ್ಲಿ ಅದು ಯಾವ ದೇವಸ್ಥಾನ ಬಾಗಿಲು ತಕೊಂಡಿರುತ್ತೆ ಹೇಳಿ ಇಷ್ಟೊತ್ತಲ್ಲಿ ಅವಳೊಬ್ಳೆ ಹೋಗಿದ್ದಾಳೆ ಅಂದ್ರೆ ಅದನ್ನ ನಾನು ನಂಬಬೇಕ ಇಲ್ಲ ಅವಳು ದೇವಸ್ಥಾನದಿಂದ ವಾಪಸ್ ಬರ್ತಿದ್ದಾಳೆ ಅರ್ಧ ದಾರಿ ಬಂದಿರಬಹುದು ಅಂದೆ ಓಹೋ ಬರ್ತಾ ಇದ್ದಾಳೋ ಅಥವಾ
ತಿರುಗಿ ಬಾರದೆ ಇರೋ ದಾರಿ ಕಳಿಸಿದಿರೋ ನೋಡಿ ನೀವು ಬೇಕಾಗಿದ್ದು ಬೇಡದೇ ಇರೋದು ಎಲ್ಲ ಮಾತಾಡ್ತಾ ಇದೀರಾ ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ ಹ್ಮ್ ನಿಮಗೆ ಬೇಡವಾಗಿತ್ತು ನಮಗೆ ಬೇಕಾಗಿತ್ತು ಮಾತಾಡಿದ್ರೆ ನಿಮಗೆ ಬೇಜಾರಾಗುತ್ತೆ ಅಲ್ವಾ ಆದ್ರೂ ಅಳಿ ಅಂದ್ರೆ ನಾನು ಮಾತು ಕೇಳ್ತೀನಿ ಏನು ನಮ್ಮ ಮಧುಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾವೇನ್ ಸುಮ್ಮನೆ ಇರ್ತೀವಿ ಅನ್ಕೊಂಡ್ರಾ ಹತ್ತೂರಿಗೆ ತಾನೇ ದೊಡ್ಡ ಕುಳ ಅಂತ ಮೀಸೆ ತಿರುಕೊಂಡು ಓಡಾಡ್ತಾನಲ್ಲ ನಿಮ್ಮಪ್ಪ ಮಾನ ಮರ್ಯಾದೆನ ಮೂರ್ ಕಾಸಿಗೆ ಹರಾಜಾಗ್ತೀನಿ ನೀನು ಬೆಂಗಳೂರಲ್ಲಿ ಇದೆಯಲ್ಲ ಆ ಮನೆ ಊರಲ್ಲಿರೋ 50 ಎಕರೆ ಜಮೀನು ಮತ್ತೆ ನಿನ್ನ ಕೆಲಸ ಎಲ್ಲ ಕಳೆದು ನಿನ್ನನ್ನ ಬೀದಿ ಪಾಲ್ ಮಾಡ್ತೀನಿ ಆಗ ನಿನ್ನ ಒದ್ದೆ ಕೆನ್ನೆನ ಮುತ್ತು ಕೊಟ್ಟು ಬಿಸಿ ಮಾಡೋದಿಕ್ಕೆ ಮಧುನು ಇರಲ್ಲ ಮತ್ತೆ ನೀನು ಇಟ್ಕೊಂಡಿದ್ದೀಯಲ್ಲ ಆ ಪಾತರಗಿತ್ತು ಅವಳು ಇರಲ್ಲ ನಿನಗಿರೋದು ಸೋನಿಯಾ ಅಲ್ಲ ಶೂನ್ಯ ಏನು ಹೇಳು ಶೂನ್ಯ ಆಗ ನೀನು ಬಂದು ನನ್ನ ಕೈ ಕಾಲು ಹಿಡ್ಕೊಂಡ್ರು ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಕ್ಷಮಿಸಲ್ಲ ಯೂ ಇಡಿಯಟ್ ಪಾಪ ಸಾಯಿಲಿ ಏನೋ ಮಾತಾಡೋ ತೆವಳು ಅಂತ ಹಾಗೆ ಸುಮ್ಮನೆ ಕೇಳಿಸ್ಕೊಂಡ್ರೆ ಬಾಯಿಗೆ ಬಂದಾಗ ಮಾತಾಡ್ತೀರಾ ಎಷ್ಟು ಧೈರ್ಯ ಇರಬೇಕು ಅಳಿ ಅಂದ್ರೆ ನಮ್ಮೂರಲ್ಲಿ ಎಂಕಣ್ಣ ಒಂದು ಗಾದೆ ಹೇಳ್ತಿದ್ದ ಕೈಲಾಗದವನು ಮೈ ಪರಚಿಕೊಂಡಂತೆ ಉಚ್ಚರಿ ಬಾಯಿ ನಾನು ನಿಮಗೆ ಎಲ್ಲ ವಿಷಯನು ಮುಂಚೆನೆ ಹೇಳಿದ್ದೆ ತಾನೆ ಮತ್ತೆ ಯಾಕ್ರಿ ನೀವು ನನಗೆ ಮಧು ಜೊತೆ ಮದುವೆ ಮಾಡಿಸಿದ್ದು ಹಾ ಮಧು ಜೀವನ ಹಾಳಾಗುತ್ತೆ ಅಂತ ನಿಮಗೆ ಮುಂಚೆನೆ ಗೊತ್ತಿತ್ತು ಆದರೂ ನೀವು ಹೀಗೆ ಮಾಡಿದ್ರಿ ಎಲ್ಲ ನಿಮ್ಮಿಂದನೇ ಆಗ್ತಿರೋದು ಥು ಅಳಿಯಂದ್ರೆ ಮಾತು ಹಿಡಿತದಲ್ಲಿರಲಿ ನೀವೀಗ ಪೆಟ್ಟು ತಿನ್ನಿರೋ ಹುಲಿ ಅಲ್ಲಲ್ಲ ಮೈಗೆ ಬಿಸಿನೀರು ಬಿದ್ದಿರೋ ಬೆಕ್ಕು ಬರಿಬೇಕಲ್ಲ ಕಳ್ಳಬೇಕು ಆದರೆ ನಾನು ನಿಮ್ಮ ಮೈಗೆ ಎರಚಬೇಕು ಅಂತಾನೆ ಮತ್ತಷ್ಟು ಬಿಸಿನೀರು ಕಾಯಿಸ್ತಾ ಇರೋಳು ಅಂತದ್ರಲ್ಲಿ ನಿಮ್ಮನ್ನ ಸುಮ್ಮನೆ ಬಿಟ್ಬಿಡ್ತೀನಾ ರೀ ಏನ್ರಿ ಮಾಡ್ತೀರಾ ಹಾ ಏನ್ ಮಾಡ್ತೀರಾ ಹೆದರ್ಸ್ತೀರಾ ನಿಮ್ಮದು ಇಲ್ಲಿ ಇಲ್ಲ ಅನ್ನೋದು ಗೊತ್ತಾಗಿನೇ ತಾನೆ ನೀವು ಹೀಗೆ ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ಓಹೋ ಅಂದ್ರೆ ಮಧು ಈಗ ಅಲ್ಲಿಲ್ಲ ಹೇಗೆ ನಿನ್ನ ಬಾಯಿಂದನೇ ಸತ್ಯನ ವಾಂತಿ ಮಾಡಿಸ್ತೆ ನೋಡ್ದ್ಯಾ ಕೃಷ್ಣ ಎಲ್ಲೋ ನಮ್ಮ ಮಧು ಏನ್ ಮಾಡ್ದೆ ಅವಳಿಗೆ ಅದೆಲ್ಲ ನಿಮ್ಗೆ ಯಾಕ್ರಿ ಊರು ಸಾಬ್ರಿ ಸುಮ್ಮನೆ ಮನೇಲಿ ಕುತ್ಕೊಂಡು ದನಗಳ ಸೆಗಣಿನ ಬಾಚ್ಕೊಂಡು ಬಿದ್ಕೊಂಡಿರ್ಬೇಕಲ್ವಾ ಸುಮ್ಮನೆ ಬೇರೆಯವ್ರ ಜೀವನದಲ್ಲಿ ಆಟ ಆಡ್ಬೇಡಿ ಕಾಲ್ ಕಟ್ ಮಾಡ್ತೀಯ ಮಾಡು ಮಾಡು ನಾನು ನಿನ್ನ ನರನೇ ಕಟ್ ಮಾಡ್ತೀನಿ ನಮ್ಮ ಮಧುನ ಮನೆಯಿಂದ ಓಡಿಸ್ತೀಯ ಓಡ್ಸು ಇದನ್ನ ಇಟ್ಕೊಂಡೆ ನಾನು ಮತ್ತೂ ಆಟ ಕಟ್ತೀನಿ ಏನ್ ಮಾಡೋದು ಹೀಗಾದ್ರೂ ಮಾಡಿ ನಾನು ಬೆಂಗಳೂರಿಗೆ ಹೋಗ್ಬೇಕಲ್ಲ ಆದ್ರೆ ನಾನು ಅಲ್ಲಿಗೆ ಹೋಗ್ತಿರೋದು ಯಾರಿಗೂ ಗೊತ್ತಾಗಬಾರ್ದು ಗೊತ್ತಾದ್ರೆ ಅಲ್ಲಿನೆಲ್ಲ ಪರಿಸ್ಥಿತಿನ ತಿಳಿಗೊಳಿಸ್ಬಿಡ್ತಾರೆ ನಾನು ಒಬ್ಬಳೇ ಹೋಗ್ಬೇಕು ಅಲ್ಲಿ ದೊಡ್ಡ ರಂಪ ಮಾಡಿ ಇವ್ರನ್ನೆಲ್ಲ ಅಲ್ಲಿಗೆ ಕರೆಸ್ಕೋಬೇಕು
ಹುಷಾರಿಲ್ಲ. ನೀನೇನು ಅನ್ಕೋಬೇಡ, ನಿನ್ನ ನೋಡ್ಕೊಳ್ಳೋದಿಕ್ಕೆ ನಾನೇ ಬರ್ತಿದ್ದೀನಿ, ಒಬ್ಬಳೇ ಬರ್ತಿದ್ದೀನಿ ಅಣ್ಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಹಲೋ ಗೋಪಾಲಿ, ನಾನು ಉಮಾದೇವಿ. ನೀನ್ ಯಾವ ಚಾನಲ್ ಅಲ್ಲೇಣು ಕೆಲಸ ಮಾಡ್ತಾ ಇರೋದು? ಹೌದಾ, ಇವತ್ತು ನಿನಗೆ ಒಂದು ಒಳ್ಳೆ ನ್ಯೂಸ್ ಕೊಡ್ತೀನಿ. ನಾನ್ ಕರೆದಾಗ ನೀನು ಕ್ಯಾಮ್ರಾ ಸಮೇತ ಬಂದ್ಬಿಡ್ಬೇಕು, ಆಯ್ತಾ? ಇಡ್ಲಾ? ಅಳಿಯಂದ್ರೆ, ನಾನೀಗ ಬೆಂಗಳೂರಿಗೆ ಕಾಲಿಟ್ಟಾಯ್ತು. ನಾನು ಇನ್ನು ಮುಂದೆ ಯಾವುದೇ ಎಡವಟ್ಟು ಮಾಡ್ಕೊಳ್ಳೋದಿಲ್ಲ. ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು. ಅಳಿಮಯ್ಯ, ಹಾಡು ಹೆಂಗಿದ್ರೇನಂತೆ? ಬಾಯ್ ನಂದು, ರಾಗ ನಂದು, ಈ ಉಮಾದೇವಿ ಹಾಡಿದ್ದೇ ಹಾಡು. ಅಯ್ಯ, ಎದ್ ಬಂದು ಬಾಗಿಲು ತೆಗಿಯಕ್ಕೆ ಇಷ್ಟೊತ್ತಾ? ಈ ಪ್ಯಾಟೆ ಬಂದು ಬಾಗ್ಲಿಕ್ ಬೇಗನೆ ಆಗೋದಿಲ್ಲ. ಒಳಗಿದಾರೋ ಇಲ್ವೋ ಒಂದು ಗೊತ್ತಾಗಲ್ಲ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮಾತಾಡ್ತಾನೆ ಇಲ್ಲ, ಹೋಗ್ಲಿ ಬಿಡಿ. ಮಾತಾಡೋ ಟೈಮು ಹತ್ರದಲ್ಲೇ ಬರ್ತಾ ಇದೆ, ಆಗೆಲ್ಲ ಒಟ್ಟಿಗೆ ಮಾತಾಡುವಂತ್ರಿ. ಅಂದಾಗೆ ಎಲ್ಲಿ ನಮ್ಮ ಕುರಿಮರಿ? ಅದೇ ಮಧು. ಮಧು, ಲೇ ಮಧು, ಮಧು,
ಮಧು ಏನಿ ನೀನು ಸೋನಿಯಾ ತರ ಕಾಣಿಸ್ತಿದ್ಯಲ್ಲಿ ಏನ್ ಬಣ್ಣ ಏನ್ ಹೊಳಪು ಕೇಸರಿ ಹೆಸರನ್ನ ಮೈಗೆಲ್ಲ ಹಚ್ಕೊಂಡು ಹಾಲ್ನ ಸ್ನಾನ ಮಾಡ್ತಂಗಿದೆಯಲ್ಲಿ ನನ್ನ ದೃಷ್ಟಿ ನೀ ತಾಕ್ಬಿಡ್ತೇನೋ ಊರಲ್ಲಾಗಿದ್ರೆ ಆ ಮೇಲಿನ ಮಲಿಕಾಮಲೆ ಬಂದು ದೃಷ್ಟಿ ತೆಗ್ದಿರೋಳು ಇಲ್ಲಾರು ತೆಗಿತಾರೆ ನಾನೇ ತೆಗಿತೀನಿ ಬಿಡು ನಾಯಿ ಕಣ್ಣು ನರಿ ಕಣ್ಣು ಅಂತಿ ಕಣ್ಣು ಮಂದಿ ಕಣ್ಣು ಎಲ್ಲ ಕಣ್ಣು ರೀ ಉಮಾ ಅವರೇ ನಾನು ಸೋನಿಯಾನೆ ಹಾಗಾದ್ರೆ ನಮ್ಮ ಮಧು ಎಲ್ಲಿ ಇದು ಮಧು ಮನೆ ಅಲ್ವಾ ನಾನು ಅವಳೇನೋ ಅಂತ ಅನ್ಕೊಂಡ್ಬಿಟ್ಟೆ ಎಲ್ಲಿ ನಮ್ಮ ಮಧು ಲೋ ಕೃಷ್ಣ ಎಲ್ಲ ನಮ್ಮದು ನೋಡಿ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಕೊಡೋಣ ಕೊಡೋಣ ಮರ್ಯಾದೆ ಇಲ್ಲದೆ ಇರೋರಿಗೆ ಮರ್ಯಾದೆ ಕೊಡೋದೇ ತಾನೆ ಅಪ್ಪ ಮರ್ಯಾದ ಪುರುಷೋತ್ತಮ ಸ್ವಲ್ಪ ಜ್ಞಾಪಕ ಮಾಡ್ಕೊ ನಿನ್ನೆ ನನ್ನ ಜೊತೆ ಫೋನಲ್ಲಿ ಎಷ್ಟು ಮರ್ಯಾದೆಯಿಂದ ಮಾತಾಡಿದೆ ಅಂತ ಮರ್ಯಾದೆ ಕೊಡೋದು ಹೇಗೆ ಅನ್ನೋದನ್ನ ನಿನ್ ನೋಡಿ ಕಲ್ತ್ಕೋಬೇಕು ಆದ್ರೆ ನನಗೆ ಅಷ್ಟೊಂದು ಬರೋದಿಲ್ಲ ನನಗಾದಷ್ಟು ಕೊಡ್ತಾ ಇದ್ದೀನಿ ಅಳಿಮಯ್ಯ ಮುಂದೆ ನೋಡೋಣ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ಲೂಬಹುದು ಆಗ ಮತ್ತಷ್ಟು ಚೆನ್ನಾಗಿ ಮರ್ಯಾದೆ ಕೊಡ್ತೀನಿ ಮರ್ಯಾದೆ ಕಥೆ ಹಾಳಾಗ್ಲಿ ಮೊದ್ಲು ನಮ್ಮ ಮಧು ಎಲ್ಲಿದ್ದಾಳೆ ಹೇಳೋ ಅದು ಅದು ಹೇಳಿ ಯಾಕೆ ತಡವರ್ಸ್ತಿದೀರ ತುಪ್ಪತ್ತಿನ ನಾಲ್ಗೆ ತಡವರ್ಸದ್ ಸಹಜ ಬಿಡಿ ಆದ್ರೆ ನಾನ್ ಕೇಳಿದ್ದು ನಿಮ್ ಹೆಂಡತಿ ಬಗ್ಗೆ ನಿಮ್ ಹೆಂಡತಿ ಬಗ್ಗೆ ಹೇಳೋದಿಕ್ಕೆ ನೀವು ಅದು ಇದು ಅಂತಿದ್ದೀರಿ ಅಂದ್ರೆ ಇದಕ್ಕೆ ಬೇರೆ ಅರ್ಥನೇ ಬಂದ್ಬಿಡುತ್ತೆ ಕೃಷ್ಣ ಮಧು ಇಲ್ಲಿದ್ದಾಳೆ ನೆನ್ನೆನೆ ಕೊಪ್ಪಕ್ಕೆ ಹೋಗ್ತೀನಿ ಅಂತ ಬಸ್ ಹತ್ತದ್ಲಲ್ಲ ಓ ನಮ್ಮದು ಒಬ್ಳೆ ಕೊಪ್ಪಕ್ಕೆ ಹೋಗೋಗಲ್ಲ ಆದ್ರೆ ನಮ್ಮೂರ ಅಳಿಯಂದ್ರು ಶ್ರೀಕೃಷ್ಣ ಪರಮಾತ್ಮರು ಅವಳ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಹೇಳಿದ್ರು ಏನೋ ಒಬ್ಬೊಬ್ರು ಒಂದೊಂಥರ ನಾಟಕ ಕಟ್ಟಿ ಆಟ ಆಡ್ತಿದ್ದೀರಾ ಅವಳು ಎಲ್ಲೋದ್ಲು ಅಂತ ಸರಿಯಾಗಿ ಬೊಗಳಿ ನೋಡಿ ನಾನು ಕೃಷ್ಣ ಪೀಣ್ಯ ಬಸ್ ಟರ್ಮಿನಲ್ ಹೋಗಿ ಕೊಪ್ಪಕ್ಕೆ ಬಸ್ ಹಚ್ಬಿಟ್ಟು ಬಂದಿದ್ದೀವಿ ಈಗ ಬಂದು ಅವಳು ಎಲ್ಲಿ ಅಂತ ಕೇಳಿದ್ರೆ ನಾವೇನ್ ಹೇಳೋದು ಸೋನಿಯಾ ನೀನ್ ತುಂಬಾ ಬುದ್ಧಿವಂತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ನಿಂಗೆ ಯಾವ ಹೊತ್ತಲ್ಲಿ ಏನ್ ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಕಣೆ ಅಲ್ಲ ನಮ್ಮ ಮಧು ಹೋದವಳು ಹೋದ್ಲು ಆದ್ರೆ ನಮ್ಮ ಮಧು ಇಲ್ಲದ ಹೊತ್ತಿನಲ್ಲಿ ನೀನು ಇಲ್ಲೇನ್ ಮಾಡ್ತಿದೀಯಾ ನಿನಗೆ ಅದ್ಯಾವುದೋ ಮನೆ ಮಾಡಿದ್ದೀನಿ ಅಂತ ಕರ್ಕೊಂಡು ಹೋದ್ರಲ್ಲ ನಮ್ಮಳಿ ಅಂದ್ರು ಯಾಕೆ ಬಿಟ್ಟೋಡ್ ಬಂದ್ಬಿಟ್ಯಾ ನಿನಗೆ ನಮ್ಮಳಿಯಂದ್ರನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಕಾಣಿಸುತ್ತೆ ಅದು ಸಾಕು ಸುಮ್ಮನಿರೆ ನೀನೇನು ಹೇಳಕ್ ಬರ್ಬೇಡ ನಿನ್ ಬುದ್ಧಿವಂತಿಕೆ ಏನಿದ್ರು ಕೃಷ್ಣನ ಹತ್ರ ಇಟ್ಕೋ ನಾನು ಮಾತಾಡ್ತಾ ಇರೋದು ನಮ್ಮಳಿಯಂದ್ರ ಹತ್ರ ಇವರು ನನ್ನ ಪ್ರಶ್ನೆ ಉತ್ತರ ಕೊಡಬೇಕಾಗಿರೋದು ಎಲ್ಲೋ ನಮ್ಮ ಮನೆ ಮಗಳು Beats, like us on Facebook, follow us on Twitter and Google Plus, and watch us on YouTube.